ಕುಲವಧು ಕುಲವಧು ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ. ನೀವು ಆ ಮನೆ ಮಗ ಆಗೋದಕ್ಕೆ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಸಂಸಾರ ಒಡೆಯೋ ಕೆಲಸ ಮಾತ್ರ ಮಾಡಬೇಡಿ. ನಿಮ್ ದಮ್ಮಯ್ಯ ಅಜಯ್ಯ, ನನ್ನ ಏನೇ ಅನ್ಕೊಂಡಿದ್ಯಾ? ತಮ್ಮನ ಸಂಸಾರದಲ್ಲಿ ಹುಳಿ ಹಿಂಡು ನಿಂಬೆಹಣ್ಣು ಅನ್ಕೊಂಡಿದ್ಯಾ? ಹಾ ಯಜಮಾನ್ರೆ, ನಿಮ್ಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನ ಮೇಲೆ ರೇಗಿ, ನನ್ಗೆ ಒಂದು ಏಟು ಹೊಡೆದು ಬಿಡಿ. ಆದ್ರೆ ತಪ್ಪದಾರಿಲಿ ಮಾತ್ರ ನಡಿಬಿಡಿ ಯಜಮಾನ್ರೆ. ಅಜಯ್ಯ, ನಾನು ತಪ್ಪದಾರಿನೂ ಹಿಡಿಯಲ್ಲ, ತಪ್ಪು ಕೆಲಸನೂ ಮಾಡಲ್ಲ. ಆದ್ರೆ ತಪ್ಪು ಕೆಲಸ ಮಾಡಿದವ್ರನ್ನ, ಮೆರೀತಾ ಇರೋನ್ನ, ಕುಣಿತಾ ಇರೋನ್ನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅಜಯ್ಯ ಡೋಂಟ್ ವರಿ, ಏನು ವ್ಯವಸ್ಥೆ ಮಾಡಬೇಡ. ಅಜಯ್ಯ, ನಾನು ಈ ಬಟ್ಟೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಈ ಗಿಫ್ಟ್ನ ಕೊಟ್ಟು ಬೇಗ ಬಂದ್ಬಿಡ್ತೀನಿ. ಓಕೆ ಬಾಯ್. ಯಜಮಾನ್ರೆ, ಇದರೊಳಗಡೆ ಏನಿದೆ ಅಂತ ಹೇಳಲೇ ಇಲ್ಲ. ಇದರಲ್ಲಿ ಬಾಂಬ್ ಇದೆ. ಯಜಮಾನ್ರೆ, ಇದೇನ ಅಜಯ್ಯ ಬಾಂಬ್ ಇದೆ ಅಂದ್ರೆ ನೀನೇ ಬ್ಲಾಸ್ಟ್ ಆಗ್ತಿದ್ಯಾ? ಡೋಂಟ್ ವರಿ, ಏನೂ ಆಗಲ್ಲ. ಅವ್ರ ಬ್ಯೂಟಿಫುಲ್ ಆಗಿರೋ ಜೀವನನ ಇನ್ನೂ ಬ್ಯೂಟಿಫುಲ್ ಮಾಡಿಬರ್ತೀನಿ. ಬಾಯ್. ಏಕೆ ಪದಗಳಲ್ಲಿ ಏನಾಗಿದೆ ನಿಮ್ಗೆ? ಹಾ ಏನೋ ಆಗಿದೆ ನಿನಗೆ, ಮಾಡೋದಕ್ಕೆ ಬೇರೆ ಏನೋ ಕೆಲಸ ಇಲ್ವಾ? ನಿನಗೆ ಎಂತ ಸ್ವಂತಕ್ಕೆ ಏನಾದ್ರೂ ಕೆಲಸ ಮಾಡು, ಕೂಲಿನಾದ್ರೂ ಮಾಡು, ದಿನಕ್ಕೆ 100 ರೂಪಾಯಿ ಆದ್ರೂ ಸಿಗುತ್ತೆ. ಹೌದೌದೌದೌದು, ನನ್ಗೆ ಈಗ ಗೊತ್ತಾಯ್ತು. ಮನೆ ಕೆಲಸ ಮಾಡಿ ಕಸ ಬಸರೆ ಕುಡಿಯೋರ್ಗೂ 1,000 ರೂಪಾಯಿ ಸಂಬಳ ಸಿಗುತ್ತೆ. ಅದು ತಮಗೆ ನೆನಪಿದೆಯೋ? ಹರಿ ಅಯ್ಯ, ಕೂಲಿ ಬಗ್ಗೆ ನೀನು ಮಾತಾಡ, ಕೆಲಸದವ್ರ ಬಗ್ಗೆ ನಾನು ಮಾತಾಡಿದೆ. ನಾನು ಖಾಲಿ ಕೂತಿದ್ದೀನಿ, ನೀನು ಖಾಲಿ ಕೂತಿದ್ಯಾ? ಇಬ್ರು ಸೇರಿ ದುಡಿದ್ರೆ ಮನೆಗಾಗುತ್ತೆ ಅಂತ ಹೇಳಿದೆ. ಕರ್ಮ ಕರ್ಮ. ಏ ರಾಮ್ನೆ, ಯಾಕೇನಾಯ್ತೆ? ಅಲ್ಲದೆ ಅಷ್ಟೊಂದು ಕಷ್ಟಪಟ್ಟು ಬರ್ದಿರೋ ಕವನಗಳ ಕಸು ಬುಟ್ಟಿಗೆ ಹಾಕಿ ಯಾಕೆ ಬಿಸಾಕ್ತಿದ್ಯಾ? ಕೊಡೆ, ನಾನು ಬಿಟ್ಟು ಕೊಡೆ ಕೊಡೆ.